ರಾಮಣ್ಣ, ನನ್ಗೆ ತುಂಬಾ ಹಸುವಾಗ್ತಾ ಇದೆ ಕಣ. ಬೆಳಗ್ಗೆ ತಾನೆ ಲಬಕ್ ಲಬಕ್ ಅಂತ ಹತ್ತಿಟ್ಲಿ ತಿಂದೆ, ಆಗ್ಲೇ ಹಸು ಅಂತಿದ್ಯಲ್ಲ. ಈ ಗೋಳಿ ಹಸುವು ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ಒಂದು ಗೋಳಿ ಬಂದಿತ್ತು. ನಿಜವಾಗ್ಲೂ ಕಣೋ, ಕನಸಲ್ಲಿ ಬಂದು ನೀನ್ ನನ್ನ ಮರ್ತೇ ಬಿಟ್ಟಿದೀಯಾ, ಇವತ್ತಾದ್ರೂ ನಿನ್ನ ತಿನ್ಲೇಬೇಕು ಅಂತ ಒಂದೇ ಸಮ ಅಳ್ತಿತ್ತು. ಅಷ್ಟೇ ತಾನೆ, ಯಾವ್ದಾದ್ರು ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ತಿಂದ್ರಾಯ್ತು. ದುಡ್ಡು ದುಡ್ಡ ಅದು ಮನುಷ್ಯಗ್ ಬೇಕು, ನಮ್ಗಲ್ಲ ಕಣ. ಆಗ ಸರಿ ನಡಿ ಮತ್ತೆ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಏನ್ ಬಿರಿಯಾನಿ ಗಿರಾನಿ ಚೆನ್ನಾಗಿ ಮಾಡಿದಿರಾ? ನಿಮ್ಗೆ ಏನೇನ್ ಬೇಕು ಎಲ್ಲ ಚೆನ್ನಾಗಿರೋದಿದೆ. ದಯವಿಟ್ಟು ಸ್ವಾಮಿ. ಸೋ ಚಿಕ್ಕ ಒಳ್ಳೆ ಗಿರಾಕಿ ಬಂದಿದ್ದಾರೆ, ಗಮನಿಸ್ಕೊಳು. ನಮಸ್ಕಾರ ಸರ್. ನಿಮ್ಗೆ ಏನ್ ಕೊಡ್ಲಿ ಸರ್? ಕೋಳಿ ಬಿರಿಯಾನಿ. ನಿಮಗೆ ಹೆಣ್ಣು ಕೋಳಿ ಬಿರಿಯಾನಿ ಬೇಕು ಅಥವಾ ಗಂಡು ಕೋಳಿ ಬಿರಿಯಾನಿ ಬೇಕು? ಅದೇನದು ಹೆಣ್ಣು ಕೋಳಿ ಸರ್? ಕೋಳಿನೂ ಅದರ ಭಾಗಗಳನ್ನು ಬೇರೆ ಬೇರೆಯಾಗಿ ಬೇಯಿಸಿಟ್ಟಿದೀವಿ. ತಿನ್ನಬೇಕು ಅಂತ ಬಂದಿದೀವಿ, ಹೆಣ್ಣು ಕೋಳಿನೇ ಕೊಡು. ಓಕೆ ಸರ್. ಇಬ್ರಿಗೂ ಹೆಣ್ಣು ಕೋಳಿ ಬಿರಿಯಾನಿ ಅಂತ. ಆಯ್ತು. ಆಮೇಲೆ ಎರಡು ಪ್ಲೇಟ್ ಆಮ್ಲೆಟ್, ಎರಡು ಮೀನು, ಎರಡು ಫ್ರೈ ಚಿಕನ್, ಎರಡು ಮಟನ್, ಎರಡು ಈರುಳ್ಳಿ ಮೊಸರು. ಈರುಳ್ಳಿ ಮೊಸರು ನಾನು ಬಿಟ್ಟಿಯಾಗೆ ಕೊಡ್ತೀನಿ ಸರ್. ಎರಡು ಪ್ಲೇಟ್ ಮೆದುಳು. ನಾವು ಮೆದುಳನ್ನ ಬೇಯಿಸಲ್ಲ ಸರ್. ಯಾಕೆ? ನಮ್ಮ ಯಜಮಾನರಿಗೆ ಅದಿಲ್ಲ, ಅದಕ್ಕೆ. ಇದು ಹೆಣ್ಣು ಕೋಳಿ ಬಿರಿಯಾನಿ, ಇದು ಗಂಡು ಕೋಳಿ ಆಮ್ಲೆಟ್. ಇದು ನಾವು ಬಿಟ್ಟಿ ಹಾಕೊಡೋ ಈರುಳ್ಳಿ ಮೊಸರು. ನಿಧಾನವಾಗಿ ತಿನ್ನಿ ಸರ್, ಹೀಗ್ ತಿಂದ್ರೆ ನಮ್ಮ ಯಜಮಾನರಿಗೆ ಹಿಡಿಸೋದು. ಎರಡು ಮೆಣಸಿನ್ಕಾಯಿ ತಮ್ಮ ನಂಗೆ ನಿಲ್ಸೋ ದೃಷ್ಟಿಯಾಗಿರೋದು ಪಾಪ. ಚೆನ್ನಾಗಿಂತ ಅವರೇ 340 ರೂಪಾಯಿ ಬಿಲ್ ಆಗಿರ್ಬೋದು. ಸ್ವಾಮಿ ಚಿನ್ನವಾಗಿ ಮಾತಾಡ್ಬೇಡಿ, ಹೊಟ್ಟೆ ನೋವುತ್ತೆ. ಹೊಟ್ಟೆ ತುಂಬಾ ಶಬ್ದ, ಈಗೇನೋ ಮಾಡೋದು? ಕೈ ತೊಳೆಯೋದು. ಕೈ ತೊಳೆಯೋದಿರ್ಲಿ, ದುಡ್ಡು ತಿನ್ನೋಕ್ ಮುಂಚೆನೆ ಯೋಚನೆ ಮಾಡ್ಲ, ಈಗ ಯಾಕೆ ಯೋಚನೆ ಮಾಡೋದು? ತಮ್ಮ ಅಂದ್ರೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅದ ಅಲ್ಲಿದೆ, ದುಡ್ಡು ಇಲ್ಲಿ ತಂದು ಕೊಟ್ಬಿಡಿ. ಯಾಕೋ ವಾಂತಿ ಬರ ಆಗಿದೆ ಕಣ. ನೀರ್ ಕುಡಿದ್ಬಿಡು. ಸರ್ 350 ರೂಪಾಯಿ ಬಿಲ್ ಆಗಿದೆ. ಬಿಲ್ ಅಂದ್ರೆ ನೀವ್ ಇಷ್ಟೊತ್ತು ತಿಂದದಕ್ಕೆ. ಸರಿ ನಾನ್ ಕೊಡ್ತೀನಿ. ನಾ ಕೊಡ್ತೀನಿ. ನೀನ್ ಸುಮ್ನಿರೋ ನಾನ್ ಕೊಡ್ತೀನಿ. ಸುಮ್ನಿರ ಸುಮ್ನಿರ ನಾನ್ ಕೊಡ್ತೀನಿ. ಅಂದ್ರೆ ಯಾರ್ಯಾದ್ರೂ ಒಬ್ರು ಕೊಡಿ ಸರ್. ನಾನ್ ಕೊಡ್ತೀನಿ ಸುಮ್ನಿರೋ. ನನಗೆ ಹೊಡಿತೀಯ ಸರ್? ಯಾರಾದ್ರೂ ಒಬ್ರು ಬಿಲ್ ಕೊಡಿ ಸರ್. ಅವನ್ ತಾನೆ ನಾನು ಹೊಡೆದಿದ್ದು, ಅವನ ಹತ್ರ ಅನಿಸ್ಕೋ. ಹೇಳ್ತೀನಿ ನಮ್ ತಾನೆ, ಅವನ ಹತ್ರ ಅನಿಸ್ಕೋ. ನೀನ್ ತಾನೆ ಹೊಡೆದಿದ್ದು, ನೀನೇ ಕೊಡು. ಏಯ್ ನನ್ ಶರ್ಟ್ ಹಿಡ್ಕೋತಿಯ? ಏಯ್ ಒಂದ್ ಚಿಕನ್ ಪೀಸ್ ಜಾಸ್ತಿ ತಿಂದಿದ್ಯಾ? ಅಯ್ಯೋ ಹೋಯ್ತಲ್ಲಪ್ಪ. ಅಯ್ಯೋ ಹೊಡೆದಾಕ್ ಬಿಡ್ರಪ್ಪ. ಅಯ್ಯೋ ಹಿಡ್ಕೋ.
ದಯವಿಟ್ಟು ಕೈ ಮುಗಿತೀನಣ್ಣ, ನೀವಿಬ್ರು ಬಿಲ್ ಕೊಡ್ಬಿಡಿ, ನಾನೇ ಕೊಟ್ಬಿಡ್ತೀನಿ. ತಗೊಳ್ಳಣ್ಣ ಅಣ್ಣ, ತಗೊಳ್ಳಣ್ಣ. ಇಮೇಲ್ ದಯವಿಟ್ಟು ಈ ಕಡೆ ತಲೆ ಹಾಕ್ಬೇಡಿ ಅಣ್ಣ. ಅಣ್ಣ ನೋಡಿದ್ಯಾ, 100 ರೂಪಾಯಿ ರೋಡ್ ನೋಡ್ಕೊಂಡು ಹೋಗಯ್ಯ. ಶ್ರವಣ ಮೆತ್ತಗೆ ಕಣ, ಏನಾಯ್ತು ಮೂಟೆ? ಉಡುಪುಗಳು ಹೊಸ ಹೊಸ ಉಡುಪುಗಳಮ್ಮ, ನಮ್ ಕವಿತಾಗೆ 2000 ರೂಪಾಯಿ ಖರ್ಚು ಮಾಡಿದೀನಿ. ದುಡ್ಡೆಲ್ಲಿತ್ತು? ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ, ಸಾಲಿಗನು ಬಂದು ಎಳೆವಾಗ. ಅದನ್ನ ಆಮೇಲೆ ಹೇಳ್ತೀನಿ. ಕವಿತಾ ಇಲ್ಲಮ್ಮ, ಕವಿತಾ ದೇವಸ್ಥಾನಕ್ಕೆ ಹೋದ್ಲು. ಹಾಗಾದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಕವಿತಾ ಒಂದು ಆಶ್ಚರ್ಯ ತೋರಿಸ್ತೀನಿ. ಅಯ್ಯಪ್ಪ ಶಾಮಣ್ಣ, ಶಾಮಣ್ಣ, ಶಾಮಣ್ಣ. ಏನಾಯ್ತು? ತಲೆ ನೋವ್ತಾ ಇದೆ ಕಣ, ಒಳಗಡೆ ಬೀರಲ್ಲ ಬಿಡ್ತಾ ಇದ್ದಾರೆ ತಕಂಬಾರು. ಸೀಟ್ ಆಡ್ಬೋ ಮೋಟ ಆಡು ಅಂತ ಒಳಗೆ ಹೋಗಕ್ ಒಬ್ಬ ಸೇವಕ ಬೇಕಾ ನಿನಗೆ? ಪ್ಲೀಸ್ ಕಣ, ಪ್ಲೀಸ್ ಕಣ ಶಾಮಣ್ಣ, ಹೋಗೋ ಅಮೃತ ಅಂದಿರ ತಕಂಬಾರು. ಅಯ್ಯಪ್ಪ ಕವಿ, ಕವಿ. ಏನ್ ಮಗ, ಏನಾಯ್ತು? ಅಯ್ಯೋ ಬಿಚ್ಚು. ಏನು ಮೊದಲು ಬಿಚ್ಚು ಕವಿತಾ? ಏನು ನೀನ್ ಹಾಕೊಂಡಿರೋ ಬಟ್ಟೆ ಯಾಕೆ? ಅದು ನಿನ್ಗೆ ಚೆನ್ನಾಗಿ ಕಾಣಿಸ್ತಲ್ಲ, ಅದಕ್ಕೋಸ್ಕರ ನಿನ್ಗೋಸ್ಕರ ಹೊಸ ಬಟ್ಟೆ ತಂದಿದ್ದೀನಿ. ಬಾಬಾ ಬಾ ತೋರಿಸ್ತೀನಿ. ಅಲ್ಲ ಕವಿತಾ, ನೋಡು ಎಂತೆಂತ ಬಟ್ಟೆ ತಂದಿದ್ದೀನಿ. ಸಲ್ಟು, ಜೀನ್ಸ್, ಇದು ಫ್ರಕ್ 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 ಫ್ರಕ್. ಇದೇನಪ್ಪ ಗೊತ್ತಾಗ್ತಾ ಇಲ್ಲ, ಇದೇನ್ ಗೊತ್ತಾ? ಸೊಂಟು ಕಟ್ಕೊಳ್ದೆ ಕುದ್ಗೆ ಕಟ್ಕೊತಾರಲ್ಲ ಅದು. ನೋಡು ಇದೆಲ್ಲ ನಾನೇ ಹುಡುಕು ಹುಡುಕು ತಂದಿದ್ದೀನಿ. ಅಯ್ಯೋ ಮಗು ಕೊಟ್ಬಿಡ್ತೇವೆ ಅಂತ ಕಾಣುತ್ತೆ. ಹೋದೆ ಮನೆಗೆ, ಅಜ್ಜನ್ ಕೇಳಿದೆ ನೀ ಎಲ್ಲಿಂತ, ದೇವಸ್ಥಾನಕ್ಕೆ ಹೋಗಿದ್ದಾಳೆ ಎಂದು. ದೇವ್ರ ಮುಂದೆ ನಿನ್ಗೆಲ್ಲ ಕೊಟ್ಬಿಡೋಣ ಅಂತ ಓಡೋಡು ಬಂದೆ. ಯಾಕೆ ಮಗ ಹೀಗೆಲ್ಲ ಅನವಶ್ಯಕವಾಗಿ ದುಡ್ಡು ಖರ್ಚು ಮಾಡ್ತೀಯ? ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನೀನ್ ಪಟ್ಟಣದಲ್ಲಿ ಯಾಕೆ ಡ್ರೆಸ್ ಮಾಡ್ತಿದ್ದೋ ಇಲ್ಲೋ ಹಾಗೆ ಡ್ರೆಸ್ ಮಾಡ್ಬೇಕು. ನೋಡು ನೀನ್ ಬಂದ್ಮೇಲೆ ನನ್ ಸಲ್ಟ್ ಎಲ್ಲ ಇನ್ನು 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 ಇನ್ನು. ಈಗ ನಾನು ಮೊದಲನೇ ಹಾಗಿರೋಕೆ ಇಷ್ಟಪಡಲ್ಲ ಕವಿತಾ. ಅಷ್ಟೇ ಯಾಕೆ? ಅದನ್ನ ನೆನೆಸ್ಕೊಳ್ಳೋಕು ಇಷ್ಟಪಡಲ್ಲ. ಬಂಗ್ಲೆಲ್ ಅಲಂಕಾರವಾಗಿ ಉಪಯೋಗಕ್ ಬಾರದ ಕ್ರೋಟನ್ ಗಿಡದಾಗ ಬದುಕಿದ್ ಸಾಕು. ಇನ್ಮೇಲೆ 4 ಜನಕ್ಕೆ ಉಪಯೋಗವಾಗೋ ಕರಿಬೇವಿನ ಎಲೆ ಹಾಕಿ ಬಾಳ್ತೀನಿ. ನಾನು ಬರ್ತೀನಿ ಮಾವ. ದೇವಸ್ಥಾನಕ್ಕೆ ಇನ್ಮೇಲೆ ದಿನ ಬರೋಣ. ಓ ಯಾಕೆ ನಾವು ನಿಂತ್ಕೊಂಡ್ಬಿಟ್ಟೆ? ಇವತ್ತು ಶುಕ್ರವಾರ ಅಲ್ವಾ? ಹೌದು, ಯಾಕೆ? ಈ ಕಡೆ ಹೋಗೋಣ ಬಾ. ಕವಿತಾ ಬಾ ಈ ಕಡೆ ಹೋಗೋಣ. ಯಾಕೆ ಮಾವ, ನಮ್ಮ ಮನೆಗೆ ಈ ಕಡೆ ತಾನೇ ದಾರಿ? ಈ ಕಡೆ ಶಾರ್ಟ್ ಕಟ್ಟು. ಅಯ್ಯೋ ರಾಮ, ಈ ಊರಿನಲ್ಲಿರೋದೇ 3 ಬೀದಿ, ಅದರಲ್ಲೂ ಶಾರ್ಟ್ ಕಟ್ಟ? ಶುಕ್ರವಾರ ಆದ್ರೂ ಸಾಕು, ಶುರುವಾಗುತ್ತೆ. ಬಾ ಬಾ. ಯೋ ಬಿಡಯ್ಯೋ ಕಯ್ಯ, ಅತ್ತೆ ಮಗಳು ಬರ್ತಿದ್ದಾಳೆ ಅಂತ 2000 ರೂಪಾಯಿ ಸಾಲ ತಗೊಂಡು 2 ತಿಂಗಳಾಯ್ತು, ಅಸಲು ಇಲ್ಲ ಬಡ್ಡಿನೂ ಇಲ್ಲ. ಯೌ ಹೊಟ್ಟೆ ಏನ್ ತಿಂತೀಯ? ಅನ್ನ ತಾನೇ ತಿನ್ನೋದು. ನಾಚಿಕೆ ಮಾರ ಮರವಾದ ಏನಾರು ಇದ್ದತಾನೆ ನಿಂಗೆ? ಮುಂದಿನ ಶುಕ್ರವಾರ ತಂದು ಕೊಡ್ತೀನಿ ದೊಡ್ಡದಾಗಿ ಹೇಳ್ಬಿಟ್ಟೆ. ಎಲ್ಲ ದುಡ್ಡು ತೆಗೆಯ, ಇವತ್ತು ಕೊಡದೆ ಇದ್ರೆ ಬುಡಕ್ಕಿಲ್ಲ, 100 ಜನನ ಸೇರಿಸ್ತೀನಿ, ಪಂಚಾಯತಿ ಮಡಗಿಸ್ತೀನಿ, ನಿನ್ ಮಾನ ಮರವಾದ 3 ಕಾಸಿಗಿಲ್ಲಂಗ ಅರಾಜ್ ಹಾಕಿಸ್ತೀನಿ. ಹೋ ನಾನ್ ಮನಸ್ಸು ಮಾಡಿದ್ರೆ ಊರ್ಗೂರೇ ಅಳ್ಳಾಡಿಸ್ಬಿಡ್ತೀನಿ. ಮೋಡೆ ಮೋಡೆ ಮಾಡಿರೋ
ಅವನ್ ಯಾಕೋ ಹೊಡೆದೆ? ಹೌದು, ನಾನು ಯಾಕೆ ಅವನ್ ಹೊಡೆದೆ? ನಿನ್ ಕುತ್ತಿಗೆ ಪಟ್ಟಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಹೊಡೆದೆ. ಶ್ಯಾಮಣ್ಣ, ನಿನ್ ಕುತ್ತಿಗೆ ಪಟ್ಟಿ ಯಾಕೆ ಇಟ್ಕೊಂಡಿದ್ದ? ತಗೊಂಡು ಸಾಲ ವಾಪಸ್ ಕೊಡದೆ ಹೋದ್ರೆ ಕುತ್ತಿಗೆ ಪಟ್ಟಿ ಹಿಡಿದೆ, ಇನ್ನೇನ್ ಹಾರನ ಹಾಕ್ತಾನೆ? ಓಹೋ, ಇವನ ಹತ್ರ ನಿನ್ ಸಾಲ ತಗೊಂಡಿದ್ದು? ಮರಿ ಕವಿತಾಗೆಲ್ಲ ಗೊತ್ತಾಗೋಯ್ತಾ? ಯಾ ಓ ಸಾವುಕಾರರು, ಯಾಕಜ್ಜೆ ಇವನ್ ಇಲ್ಲಿದ್ದಾನೆ ಪತ್ರ? ಇವನ ಹತ್ರ ನೀನ್ ಸಾಲ ತಗೋತಾ ಇದ್ಯಾ? ಇಲ್ಲಪ್ಪ, ನಾನು ಈ ಮನೇನ ಮಾರ್ತಾ ಇದ್ದೀನಿ. ಮನೆ ಮಾರ್ತಾ ಇದೀಯಾ? ಯಾಕೆ ಸಾವುಕಾರ? ಈ ಮನೇನ ನೀವು ಕೊಂಡ್ಕೋತಾ ಇದ್ದೀರಾ? ಇಲ್ಲ ಇಲ್ಲ, ತಗೊಳ್ಳಜ್ಜೆ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ಅವನ್ನ ಓಡಿಸ್ಬಿಟ್ರಿ? ನಾನು ಈ ಮನೆ ಮಾರ್ಬಿಟ್ಟು ನನ್ ಮೊಮ್ಮಗಳನ್ನ ಒಳ್ಳೆ ಕಡೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದ್ದೆ. ನೀವಿಬ್ರು ಕೆಲ್ಸನೂ ಕಳ್ಕೊಂಡ್ಬಿಟ್ರಿ, ಬೇರೆ ಸಂಪಾದನೆನೂ ಇಲ್ಲ, ನಾನೀಗ ಏನೋ ಮಾಡ್ಲಿ? ಅಜ್ಜಿ, ನಮ್ಮನೇನ್ ಅನ್ಕೊಂಡಿದ್ಯಾ ನೀನು? ಕೆಲ್ಸಕ್ ಬಾರದ ದಡ್ರು ಅಂತ ತಿಳ್ಕೊಂಡಿದ್ಯಾ? ನಾವ್ ಈ ಮನೆ ಮಾಡಕ್ ಬಿಡೋದಿಲ್ಲ, ಇದು ಕವಿತಾ ಮನೆ. ಅವಳು ಮದ್ವೆ ಮಾಡ್ಕೊಂಡು ಗಂಡನ ಜೊತೆ ಸುಖವಾಗಿ ಇಲ್ಲೇ ಇರ್ಬೇಕು. ಹೌದಜ್ಜಿ, ಅವ್ರು ಹೇಳೋದು ನಿಜ. ನೀವ್ ಈ ಮನೇನ ನನ್ನ ಮದುವೆಗೋಸ್ಕರ ಮಾಡ್ಬೇಕಾಗಿಲ್ಲ. ನಾನು ನಮ್ಮ ಹತ್ತಿರದ ಬೆಳಗದಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ಮದ್ವೆ ಮಾಡ್ಕೋತೀನಿ. ಕೇಳಿದ್ರ ಅವಳು ಆಡಿದ ಮತ್ ಕೇಳಿಸ್ಕೊಂಡಿಲ್ಲ? ಅಯ್ಯೋ, ಅವಳು ನಿಮ್ಮಿಬ್ರಲ್ಲಿ ಒಬ್ಬನ ಮದ್ವೆ ಮಾಡ್ಕೊಳ್ತಾಳಂತೆ. ಇದೇ ಕಂಡ್ರೋ ಒಳ್ಳೆ ಹುಡುಗಿ ಲಕ್ಷಣ. ಬಂದೇ ಇರಿ.